ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನಾನು ನಿಮ್ಮ ನವೀನಾ ಟಿ ಆರ್ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನು ಡೀಟೇಲ್ಡ್ ಆಗಿ ಚರ್ಚೆ ಮಾಡುವ ಕೆಲಸ ಐಡಿಯಾಸ್ ಫೋರಂ ಇಂದ ಆಗ್ತಾ ಇದೆ ಈ ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹ ವಿಡಿಯೋ ನೂರ ಅರವತ್ತನೇ ವಿಡಿಯೋ ಆಗಿರುತ್ತೆ ಯಾರು ನೂರ ಐವತ್ತ ಒಂಬತ್ತು ವಿಡಿಯೋಗಳನ್ನು ನೋಡಿಲ್ಲ ಸಪ್ರೇಟ್ ಪ್ಲೇ ಇದೆ ನೋಡ್ಕೊಳ್ತಾ ಬನ್ನಿ ಹಲವಾರು ಕೋರ್ಸ್ಗಳು ಐಡಿಯಾಸ್ ಲಭ್ಯವಿಲ್ಲ ಲಭ್ಯವಿದೆ ನೋಡ್ಕೊಳ್ತಾ ಬರ್ಬೋದು ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರುವಂತಹ ಚಾಪ್ಟರ್ ಯಾವುದಪ್ಪ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಂಡ್ ಇಂಡಿಯನ್ ಹಿಸ್ಟ್ರಿಯಲ್ಲೂ ಕೂಡ ತುಂಬ ಇಂಪಾರ್ಟೆಂಟು ವಿಜಯನಗರ ಸಾಮ್ರಾಜ್ಯ ತುಂಬ ಇಂಪಾರ್ಟೆಂಟ್ ಅಂಡ್ ತುಂಬಾ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ ಆ ಚಾಪ್ಟರ್ನ ಯಾವ ರೀತಿಯಾಗಿ ಪ್ರಶ್ನೆ ಬರ್ಬೋದು ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ ಅದಾದ ನಂತರ ಬಹುಮನಿ ಸುಲ್ತಾನರಿಗೆ ಸಂಬಂಧಪಟ್ಟದ್ದೆ ನೋಡ್ಕೊಳ್ತಾ ಹೋಗೋಣ ಅದಾದ ನಂತರ ಅದರಲ್ಲಿ ಐದು ಶಾಹಿ ಮನೆತನಗಳು ಬರ್ತವೆ ಬಿಜಾಪುರದ ಆದಿಲ್ ಶಾಹಿಗಳಾಗಿರ್ಬೋದು ಬೀದರ್ನ ಬರೀಶ್ ಶಾಹಿಗಳಾಗಿರ್ಬೋದು ಅಹಮದ್ ನಗರದ ನಿಜಾಮ್ ಶಾಹಿ ಗೋಲ್ಕೊಂಡದ ಕುತುಬ್ ಶಾಹಿ ಬಿರಾರ್ನ ಇಮಾದ್ ಶಾಹಿ ಈ ಐದು ಶಾಹಿ ಮಂದಿರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಹೋಗೋಣ ನಂತರವಾಗಿ ಡೀಟೇಲ್ಡ್ ಆಗಿ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ನೋಡ್ಕೊಳ್ತಾ ಹೋಗೋಣ ಬಿಕಾಸ್ ಕರ್ನಾಟಕ ಇತಿಹಾಸದಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ ಆದ್ದರಿಂದ ಅವ್ರ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತವೆ ನಂತರವಾಗಿ ಮೊಘಲ್ ಸಾಮ್ರಾಜ್ಯ ಸೂರ್ಯ ರಾಜವಂಶವನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ ಕಂಟಿನ್ಯೂಯಸ್ ಆಗಿ ಅಧ್ಯಾಯ ಐವತ್ತೆರಡು ವಿಜಯನಗರ ಎಂಪೈರ್ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾಲ್ಕು ಆರುನೂರ ನಲವತ್ತೇಳರವರೆಗೆ ದಕ್ಷಿಣ ಭಾರತದಲ್ಲಿ ಒಂದು ಮೇಜರ್ ಎಂಪೈರ್ ಆಗಿ ಆಳಿದಂತಹ ಒಂದು ರಾಜವಂಶ ಕರ್ನಾಟಕದ ಎಮ್ಮೆಯ ರಾಜವಂಶ ಮತ್ತು ಭಾರತೀಯ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ವಿಶೇಷ ಸ್ಥಾನಮಾನ ಕೂಡ ಇದೆ ಅದು ಏಕೆ ಏನು ಎಲ್ಲವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ನಾನು ಏನು ಒಂದು ಡೀಪ್ ಕಿಂಗ್ಡಮ್ಸ್ಗಳನ್ನ ನೋಡ್ಕೊಳ್ತಾ ಹೋಗಿದ್ವಿ ದೇವಗಿರಿ ಯಾದವರು ಕಾಕತೀಯರು ವಯಸ್ಸಲ್ರು ಕಂಪಿ ರಾಜ್ಯ ಪಾಂಡ್ಯರು ಇವರನ್ನ ದೆಹಲಿ ಸುಲ್ತಾನರು ಸೋಲಿಸಿದರು ಅಂತ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ತುಗುಲಕ್ ಮುಖ್ಯವಾಗಿ ಯಾದವರನ್ನ ವಶಪಡಿಸಿಕೊಂಡ್ರು ನಂತರವಾಗಿ ಕಾಕತೀಯರನ್ನ ಸೋಲಿಸುವುದರ ಮುಖಾಂತರವಾಗಿ ಅಲ್ಲಿ ತುಗುಲಕ್ಕೂ ಪ್ರತಿನಿಧಿಯನ್ನ ನೇಮಕ ಮಾಡ್ತಾನೆ ನಂತರವಾಗಿ ಕಂಪ್ನಿ ರಾಜ್ಯವನ್ನು ಕೂಡ ಅಟ್ಯಾಕ್ ಮಾಡ್ತಾನೆ ಅಲ್ಲಿ ಕೂಡ ಪ್ರತಿನಿಧಿಗಳನ್ನ ನೇಮಕ ಮಾಡ್ತಾರೆ ಪ್ರತಿನಿಧಿಯ ಮುಖಾಂತರವಾಗಿ ಆಳ್ವಿಕೆಯನ್ನು ಮಾಡ್ತಾರೆ ವಯ್ಸಲ್ರ ಮೇಲೆ ಅಟ್ಯಾಕ್ ಮಾಡಲಾಗ್ತದೆ ಅಲ್ಲೂ ಕೂಡ ಪ್ರತಿನಿಧಿಯನ್ನ ನೇಮಕ ಮಾಡಲಾಗ್ತದೆ ನಂತರ ಪಾಂಡ್ಯರ ಮೇಲೆ ಕೂಡ ಅಟ್ಯಾಕ್ ಮಾಡಲಾಗ್ತದೆ ಅಲ್ಲೂ ಕೂಡ ಪ್ರತಿನಿಧಿಗಳನ್ನ ನೇಮಕ ಮಾಡಲಾಗ್ತದೆ ಬಹುಮುಖ್ಯವಾಗಿ ಮೊಹಮ್ಮದ್ ತುಗಲಕ್ ಮಾಡಿದಂತಹ ತಪ್ಪು ನಾವಿಲ್ಲಿ ಕಾಣ್ತೀವಿ ಅಲ್ಲಾವುದ್ದೀನ್ ಕಾಲ್ಜಿಯ ಟೈಮಲ್ಲಿ ಅಟ್ಯಾಕ್ ಮಾಡಿದಾಗ ಅವನು ದಕ್ಷಿಣ ಭಾರತವನ್ನ ವಶಪಡಿಸಿಕೊಳ್ಳುವ ಕೆಲಸವನ್ನ ಮಾಡಲಿಲ್ಲ ಅವನಿಗೆ ಗೊತ್ತಿತ್ತು ನಾವು ದೆಹಲಿಯಲ್ಲಿ ಇದ್ದುಕೊಂಡು ಇವುಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ ಇವರ ಕಲ್ಚರ್ ಬೇರೆ ಮತ್ತೆ ತುಂಬಾ ದೂರ ಆಗುತ್ತೆ ಆದ್ದರಿಂದ ಹಣವನ್ನು ದೋಚುವ ಕೆಲಸವನ್ನು ಮಾಡ್ದ ಅವನ ಕಾಲದಲ್ಲಿ ಆದರೆ ಮೊಹಮ್ಮದ್ ಬಿಂತುಲಕ್ ಮಾಡಿದ ತಪ್ಪೇನಪ್ಪ ಅಂತಂದ್ರೆ ರಾಜ್ಯಗಳನ್ನ ವಶಪಡಿಸಿಕೊಳ್ಳುವ ಮುಖಾಂತರವಾಗಿ ಮತ್ತು ಅಲ್ಲಿ ಮುಸ್ಲಿಂ ಪ್ರತಿನಿಧಿಗಳನ್ನ ನೇಮಕ ಮಾಡುವ ಮುಖಾಂತರವಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಹೋದ ಅದು ಕಂಪ್ಲೀಟ್ಲಿ ಅಟ್ಟರ್ ಫ್ಲಾಫ್ ಆಯ್ತು ಯಾಕಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮುಸ್ಲಿಮರ ಇನ್ಫ್ಲುಯೆನ್ಸ್ ತುಂಬಾ ಕಡಿಮೆ ಇತ್ತು ಮತ್ತು ದೆಹಲಿಗೆ ತುಂಬಾ ದೂರವಾಗಿತ್ತು ಈ ರಾಜ್ಯಗಳು ಆಳ್ವಿಕೆಯನ್ನು ಮಾಡಲಿಕ್ಕೆ ಮತ್ತು ಇನ್ನೊಂದು ಮಾಡಿದ ತಪ್ಪೇನಪ್ಪ ಅಂದರೆ ಮೊಹಮ್ಮದ್ ಬಿಂತುಗಳಕ್ಕೂ ನೇಮಕ ಮಾಡಿದಂತಹ ಪ್ರತಿನಿಧಿಗಳು ಮುಸಲ್ಮಾನರಾಗಿದ್ದರು ಅವರು ಸನ್ನಡತೆಯಿಂದ ಇಲ್ಲಿ ನಡೆದುಕೊಳ್ಳಲಿಲ್ಲ ಅವರಿಗೆ ಬೇಕಾದ ರೀತಿಯವರು ನಡೆದುಕೊಂಡರು ಆದ್ದರಿಂದ ಅವರನ್ನ ಕಾಕತೀಯರು ಕಾಕತೀಯರು ತೆಗೆದು ಹಾಕ್ತಾರೆ ಕಂಪಿ ರಾಜ್ಯರು ಕೂಡ ಹಾಕಲಾಗ್ತದೆ ವಯ್ಸಲ್ರಲ್ಲಿ ಮೂರನೇ ವೀರಬಲ್ಲಾಳ ತೆಗೆದು ಹಾಕ್ಬಿಟ್ಟು ಮತ್ತೆ ವಯ್ಸಲ್ರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಐ ವಿಲ್ ಟೆಲ್ ಯು ಮತ್ತೆ ಪಾಂಡರ್ಲಿ ಪಾಂಡರ್ಲಿ ಪೀಸ್ಫುಲ್ ಆಗಿರ್ತಾರೆ ಪಾಂಡರ್ ಮಾತ್ರ ರಚ್ಚಿಗಳಲ್ಲ ಅವ್ರ ವಿರುದ್ಧವಾಗಿ ಅವರು ಅವರ ಒಂದು ರೂಲ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಾಕತೀಯರು ಕಂಪ್ಯೂಟರ್ ರಾಜ್ಯ ವಯಸ್ಸೆಲ್ರು ಅವರ ಅವರ ವಿರುದ್ಧವಾಗಿ ದಂಗೆ ಹೇಳ್ತಾರೆ ಏನಾಗತ್ತೆ ಅನ್ನೋದನ್ನ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ನೋಡ್ರಿ ವಿಜಯ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯ್ತು ಅಂತ ನೋಡ್ಕೊಳ್ತಾ ಹೋದ್ರೆ ಸಡನ್ ಆಗಿ ಸ್ಥಾಪನೆ ಆಗಿದ್ದಲ್ಲ ಇದು ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ ಕಾಕತೀಯ ಸಾಮ್ರಾಜ್ಯವನ್ನ ಸಾವಿರದ ಮುನ್ನೂರ ಇಪ್ಪತ್ ಮೂರಲ್ಲಿ ವಶಪಡಿಸಿಕೊಳ್ತಾನೆ ಅಲ್ಲಿ ತನ್ನ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡಿಕೊಳ್ತಾನೆ ಹೇಗೆ ಪ್ರತಿನಿಧಿಯನ್ನ ನೇಮಕ ಮಾಡುವ ಮುಖಾಂತರವಾಗಿ ಓರುಗಲ್ಲು ಅಥವಾ ವರಂಗಲ್ನಲ್ಲಿ ಪ್ರತಿನಿಧಿಯನ್ನು ನೇಮಕ ಮಾಡುವ ಮುಖಾಂತರವಾಗಿ ಆಳ್ವಿಕೆಯನ್ನು ಮಾಡ ಸ್ಟಾರ್ಟ್ ಮಾಡ್ಕೊಳ್ತಾನೆ ಆದರೆ ಪ್ರತಿನಿಧಿಯನ್ನು ಏನೋ ನೇಮಕ ಮಾಡ್ದ ಆದರೆ ಆ ಪ್ರತಿನಿಧಿಗಳ ನೇಮಕ ಹೇಗಿತ್ತು ಅವರು ಏನು ಮಾಡಿದ್ರು ಅವರು ತುಂಬಾ ಅರಾಜಕತೆಯಿಂದ ಆಳ್ವಿಕೆಯನ್ನು ಮಾಡ್ತಾ ಹೋದರು ಏನು ಮಾಡ್ತಿದ್ರು ಅವರ ಮೈಂಡ್ಸೆಟ್ ಬೇರೆ ಅವರ ಧರ್ಮ ಬೇರೆ ಅವರ ಆಲೋಚನೆಗಳು ಬೇರೆ ಇಲ್ಲಿನ ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಏನು ಮಾಡ್ತಿದ್ರು ಟೆಂಪಲ್ಗಳನ್ನು ಡಿಸ್ಟ್ರಕ್ಷನ್ ಮಾಡ್ತಿದ್ರು ಮಹಿಳೆಗೆ ಕಿರುಕುಲರ್ನ ಕೊಡ್ತಾ ಇದ್ರು ಮತ್ತು ಇಲ್ಲಿ ಪೂಜೆಗಳ ಈಗ ಹಿಂದೂಗಳಲ್ಲಿ ಪೂಜೆ ಪುರಸ್ಕಾರಗಳು ಜಾಸ್ತಿ ಇರ್ತದೆ ಅವುಗಳನ್ನು ನೋಡಿ ಗೇಲಿ ಮಾಡುವಂಥದ್ದು ಐಡಲ್ ವರ್ಷಿಪ್ಪು ಮೂರ್ತಿ ಪೂಜೆಯನ್ನು ಏನು ಮಾಡ್ತಿದ್ರು ಅವುಗಳನ್ನು ಗೇಲಿ ಮಾಡುವಂಥದ್ದು ಅವುಗಳಿಗೆ ಪ್ರೋತ್ಸಾಹವನ್ನು ಕೊಡಲಿಲ್ಲ ಪ್ರೋತ್ಸಾಹ ಕೊಡಲಿದ್ರು ಬೇಡ ಆದರೆ ಆ ಟೆಂಪಲ್ ಚಪ್ಪಲಿ ಹಾಕೊಂಡು ಹೋಗೋದು ಈ ತರಹ ಹಲವಾರು ಕೆಲಸಗಳನ್ನು ಅವರು ಮಾಡ್ತಾ ಹೋದ್ರು ಆದ್ದರಿಂದ ಜನಗಳು ಅವರ ಮೇಲೆ ಸಿಟ್ಟಿಗೆ ಹೇಳ್ತಾ ಇದ್ರು ಇದು ಮುಖ್ಯ ಕಾರಣ ಕಂಪನಿಲ್ಲೂ ಕೂಡ ಸೇಮ್ ಆಗುತ್ತೆ ಇವನ್ನು ಹೊಯ್ಸಳ ರಾಜ್ಯ ರಾಜ್ಯದಲ್ಲೂ ಕೂಡ ಹಂಗೆ ಆಗುತ್ತೆ ಐ ವಿಲ್ ಟೆಲ್ ದ್ವಾರ ಸಮುದ್ರದಲ್ಲೂ ಕೂಡ ಹಂಗೆ ಆಗುತ್ತೆ ಆಗ ಯಾವಾಗ ಆ ಪ್ರತಿನಿಧಿಗಳು ಹೀಗೆ ಮಾಡ್ತಾ ಹೋದ್ರು ಮೊಟ್ಟ ಮೊದಲ ಬಾರಿಗೆ ಓರುಗಲ್ಲಲ್ಲಿ ಅಲ್ಲಿರುವಂತಹ ಲೋಕಲ್ ಒಬ್ಬ ಶ್ರೇಷ್ಠ ಬ್ರದರ್ಸ್ ಇರ್ತಾರೆ ಮುಸ್ನೂರಿ ಬ್ರದರ್ಸ್ ಅವ್ರೇನ್ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಆ ಪ್ರತಿನಿಧಿಗಳ ವಿರುದ್ಧವಾಗಿ ದಂಗೆ ಎದ್ದು ಅವರನ್ನು ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ನೋಡಿ ಇವರ ವಿರುದ್ಧವಾಗಿ ಮುಸ್ನೂರಿ ಬ್ರದರ್ಸ್ ಎಲ್ಲಿ ಕಾಕಜಿಯ ರಾಜ್ಯದಲ್ಲಿ ಮುಸ್ನೂರಿ ಬ್ರದರ್ಸು ಅವರನ್ನು ತೆಗೆದು ಹಾಕ್ಬಿಟ್ಟು ದಾಸಿಯ ದಾಸ್ತಿಯ ವಿಮೋಚನೋಧ್ಯ ಅಂತ ಕರಿತೀವಿ ಅಥವಾ ಲಿಬರೇಷನ್ ಮೂಮೆಂಟ್ಸ್ ವಿಮೋಚನ ಚಳವಳಿಗೆ ಕಾರಣರಾಗ್ತಾರೆ ಆ ಪ್ರತಿನಿಧಿಗಳನ್ನು ಪ್ರತಿನಿಧಿಗಳನ್ನ ತೆಗೆದುಹಾಕ್ಬಿಟ್ಟು ಅವರು ಅಲ್ಲಿ ನಾಯಕರಾಗಿ ಅಧಿಕಾರಕ್ಕೆ ಬರ್ತಾರೆ ಐ ವಿಲ್ ಟೆಲ್ ಯು ಮುಂದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೆ ಹಾಗೆ ಇಷ್ಟಿಲ್ ಕಳಿ ಅಂದ್ರೆ ಇವರು ಅವರನ್ನು ತೆಗೆದುಹಾಕ್ತಾರೆ ಅಲ್ಲಿ ಈಗ ಕಕಜಿಯ ಸಾಮ್ರಾಜ್ಯದಲ್ಲಿ ಅವರ ಆಳ್ವಿಕೆ ಹೋಯ್ತು ಈಗ ಲೋಕಲ್ ರಾಜರು ಆಳ್ವಿಕೆ ಬಂದ್ರು ರೆಡ್ಡಿ ಮುಂದೆ ನಿಮ್ಗೆ ಹೇಳ್ತೀನಿ ಬಗ್ಗೆ ಮುಸ್ನೂರಿ ಪ್ರೊಲಯ ನೋಡಿ ಮುಸ್ನೂರಿ ಪ್ರೊಲಯ ನಾಯಕ ಮತ್ತು ಮುಸ್ನೂರಿ ಕಪಾಯ ನಾಯಕ ಅಂತೇಳಿ ಈ ಮುಸ್ನೂರಿ ಬ್ರದರ್ಸ್ ಇಬ್ಬರು ಸೇರಿಕೊಂಡು ಸೈನ್ಯವನ್ನ ಕಟ್ಬಿಟ್ಟು ಮೊಹಮ್ಮದ್ ಬಿಂತುಗುಲಕ್ನ ರೆಪ್ರೆಸೆಂಟಿವ್ ಇರ್ತಾರೆ ಅವರನ್ನ ಸೋಲಿಸಿ ಅವರನ್ನ ತೆಗೆದು ಹಾಕ್ಬಿಟ್ಟು ಓಡಿಸ್ಬಿಟ್ಟು ಮತ್ತೆ ಕಂಟ್ರೋಲ್ ತಗೋತಾರೆ ಸಾವಿರದ ನೂರ ಇಪ್ಪತ್ತೈದರ ಹೊತ್ತಿಗೆ ಓರುಗಲ್ಲು ಇವರ ಆಳ್ವಿಕೆಗೆ ಒಳಪಡುತ್ತೆ ಯಾವಾಗ ಕಾಕತೀಯ ಸಾಮ್ರಾಜ್ಯವನ್ನ ಈ ತುಘಲಕ್ನ ಪ್ರತಿನಿಧಿಗಳಿಂದ ವಶಪಡಿಸಿಕೊಂಡಾಗ ಪಕ್ಕದ ರಾಜ್ಯಗಳು ಕೂಡ ಅವರ ಆಳ್ವಿಕೆಯಿಂದ ಬೇಸತ್ತಿರ್ತಾರೆ ಆದ್ದರಿಂದ ಅವರು ಕೂಡ ಇದರಿಂದ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಕಿಡಿಯಿಂದ ಅವರು ಕೂಡ ರಚಿಗೇಳ್ತಾರೆ ಅವ್ರ ವಿರುದ್ಧವಾಗಿ ಮತ್ತೇನಾಗತ್ತಪ್ಪ ಅಂದ್ರೆ ಹೊಯ್ಸಲ್ರ ದ್ವಾರಸಮರಲ್ಲೂ ಕೂಡ ಮೂರನೇ ವೀರಬಲ್ಲಾಳ ಕೂಡ ರಚಿಗೇಳ್ತಾನೆ ಐ ವಿಲ್ ಟೆಲ್ ಯು ಅದಕ್ಕಿಂತ ಮುಚಿತವಾಗಿ ನಿಮ್ಗೆ ಹೇಳಬೇಕು ತುಗಲಕ್ ನಾನು ನಿಮ್ಗೆ ಹೇಳಿದೆ ದ್ವಾರ ಸಮುದ್ರ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ನೇಮಕ ಮಾಡ್ತಾನೆ ಆನೆಗುಂದಿ ಕಂಪ್ಲಿ ಅಲ್ಲೂ ಕೂಡ ಆಕ್ರಮಣ ಮಾಡ್ತಾನೆ ಅಲ್ಲೂ ಕೂಡ ವಶಪಡಿಸಿಕೊಂಡು ಆನೆಗುಂದಿಯಲ್ಲಿ ರೆಪ್ರೆಸೆಂಟೇಟಿವ್ ನೇಮಕ ಮಾಡ್ತಾನೆ ಅಂತ ಹೇಳಿದ್ದೆ ಮಧುರೈ ಪಾಂಡ್ರನ ಸೋಲಿಸಿ ಅಲ್ಲೂ ಕೂಡ ನೇಮಕ ಮಾಡ್ತಾನೆ ಕಂಪ್ಲೀಟ್ಲಿ ವಶಪಡಿಸಿಕೊಳ್ತಾನೆ ತುಗುಲಕ್ ನಾನು ಕಂಪ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಕಂಪ್ಲಿ ರಾಜಧಾನಿ ಆನೆಗುಂದಿ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಇದೆ ಅಲ್ಲಿಗೆ ಆಕ್ರಮಣವನ್ನು ಮಾಡಿದಾಗ ನಾನು ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ ಕಂಪ್ಲಿಗೆ ಆಕ್ರಮಣವನ್ನು ಮಾಡಿದಾಗ ಕಂಪ್ಲಿಯಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅವರು ಕಮಾಂಡರ್ಸ್ ಆಗಿರ್ತಾರೆ ಅಲ್ಲಿ ಕಂಪ್ಲಿಯಲ್ಲಿ ಆನೆಗುಂದಿ ಆನೆಗುಂದಿಯ ಅಂದ್ರೆ ಕಂಪ್ಲಿಯ ರಾಜವಂಶದಲ್ಲಿ ಅವರು ಕಮಾಂಡರ್ಸ್ ಆಗಿರ್ತಾರೆ ಇವನು ಯಾವಾಗ ಕಂಪ್ಲಿಗೆ ಅಟ್ಯಾಕ್ ಮಾಡಿದಾಗ ಹರಿಹರ ಮತ್ತು ಬುಕ್ಕರಾಯರ ಒಂದು ಸಾಮರ್ಥ್ಯವನ್ನು ನೋಡ್ತಾನೆ ತುಗುಲಕ್ಕು ಮೊಹಮ್ಮದ್ ಬಿಗಲಕ್ಕು ಹರಿಹರ ಮತ್ತು ಬುಕ್ಕರಾಯರ ಸಾಮರ್ಥ್ಯವನ್ನು ನೋಡ್ತಾನೆ ನೋಡ್ಬಿಟ್ಟು ಅವ್ರನ್ನ ಸಾಯಿಸಲ್ಲ ಅವ್ರನ್ನ ಏನು ಮಾಡ್ತಾನೆ ಹರಿಹರ ಮತ್ತು ಬುಕ್ಕರಾಯರ್ನ ಅವರ ಕೆಪಾಸಿಟಿಯನ್ನು ನೋಡ್ಬಿಟ್ಟು ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗ್ತಾನೆ ಇದು ಎಲ್ಲೂ ನಿಮಗೆ ಮೆನ್ಷನ್ ಆಗಿಲ್ಲ ಬಟ್ ನಿಮ್ಗೆ ಗೊತ್ತಿರಲಿ ಕಂಪಿಲಿಯನ್ನು ಸೋಲಿಸ್ಬಿಟ್ಟು ಕಂಪಿಲಿಯನ್ನು ವಶಪಡಿಸಿಕೊಂಡು ಅಲ್ಲಿ ತಮ್ಮ ರೆಪ್ರೆಸೆಂಟೇಟಿವ್ನ ನೇಮಕ ಮಾಡಿ ಅಲ್ಲಿನ ಕಮಾಂಡರ್ಸ್ ಆಗಿರ್ತಕ್ಕಂಥ ಹರಿಹರ ಮತ್ತು ಬುಕ್ಕರಾಯ ಅಂತ ಬಂದ್ರು ಇಬ್ಬರು ಗ್ರೇಟ್ ಶ್ರೇಷ್ಠ ಶ್ರೇಷ್ಠ ಒಂದು ಕೆಪಾಸಿಟಿ ಅವರು ಒಳ್ಳೆ ಧೈರ್ಯವಂತರವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ ಹರಿಹರ ಮತ್ತು ಬುಕ್ಕರಾಯ ಧೈರ್ಯವಂತರು ಅವ್ರ ಮುಂದೆ ಯಾರು ನಿಲ್ಲಂಗಿಲ್ಲ ಆ ಅವ್ರ ಧೈರ್ಯವನ್ನು ನೋಡಿಬಿಟ್ಟು ಮೊಹಮ್ಮದ್ ಇಂತು ಗೊಲಕ್ಕು ಅವರನ್ನು ಸಾಯಿಸಿದಂಗೆ ಹರಿಹರ ಮತ್ತು ಬುಕ್ಕರಾಯನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾನೆ ದೆಹಲಿಗೆ ಕರ್ಕೊಂಡೋಗಿ ಅವರನ್ನು ಹಿಂದೂಗಳಿಂದ ಮುಸಲ್ಮಾನರನ್ನಾಗಿ ಕನ್ವರ್ಟ್ ಮಾಡ್ತಾನೆ ಕನ್ವರ್ಟ್ ಮಾಡಿ ಅವರ ಆಸ್ಥಾನದಲ್ಲಿ ಒಳ್ಳೆ ಪೋಸ್ಟಿಂಗ್ ಇಲಾಖೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಫಿನಾನ್ಸ್ ಅವನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತಾನೆ ಕಂದಾಯ ಇಲಾಖೆಯನ್ನ ಹರಿಹರ ಮತ್ತು ಬುಕ್ಕರಾಯನಿಗೆ ಕೊಟ್ಬಿಡ್ತಾನೆ ಅವರನ್ನ ಮುಸಲ್ಮಾನರಿಗೆ ಕನ್ವರ್ಟ್ ಮಾಡಿಬಿಟ್ಟು ಅವರಿಗೆ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಒಂದು ಸ್ಥಾನವನ್ನು ಕೊಡ್ತಾನೆ ಅಲ್ಲಿ ಚೆನ್ನಾಗಿರ್ತಾರೆ ಅವರು ಹರಿಹರ ಮತ್ತು ಬುಕ್ರಾಯ ಅಲ್ಲಿ ಚೆನ್ನಾಗಿರ್ತಾರೆ ಇಲ್ಲಿ ಓರುಗಳಲ್ಲಿ ರೆಪ್ರೆಸೆಂಟೇಟಿವ್ ನೇಮಕ ಆಗಿರ್ತದೆ ದ್ವಾರ ಸಮುದ್ರದಲ್ಲಿ ರೆಪ್ರಸೆಂಟೇಟಿವ್ ಆನೆಗುಂದಿ ಮತ್ತು ಮುದ್ರೈಲಿ ನಾಲ್ಕು ಕಡೆ ತುಗುಲಕ್ನ ಪ್ರತಿನಿಧಿಗಳು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಒಂದ್ ಕಡೆ ಏನಾಯ್ತು ಈಗ ಕಾಕತೀಯರಲ್ಲಿ ಹೊರಗಲ್ಲಲ್ಲಿ ಮುಸ್ನೂರಿ ಬದಸ್ ತೆಗೆದಾಕ್ ಇವರ ಪ್ರತಿನಿಧಿಗಳನ್ನ ಈಗ ನೆಕ್ಸ್ಟು ಏನಾಗತ್ತಪ್ಪ ಅಂದ್ರೆ ದ್ವಾರ ಸಮುದ್ರದಲ್ಲಿ ವಯ್ಸುಳರ ಮೂರನೇ ವೀರಬಲ್ಲಾಳ ಅವನು ರಚೆಗೆ ಇದರಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಅವನು ರಚೆ ಗೆದ್ಬಿಟ್ಟು ಅವನು ಕೂಡ ಅಲ್ಲಿರುವಂತಹ ಪ್ರತಿನಿಧಿಯನ್ನ ಒಡೆದು ಓಡಿಸ್ಬಿಟ್ಟು ಆ ಪ್ರದೇಶವನ್ನು ಸ್ವಂದ್ರಗೊಳಿಸ್ತಾನೆ ಕನ್ನಡ ದೇಶವನ್ನ ಅಂತ ಕೇಳಬಹುದು ಎಕ್ಸಾಂಪಲ್ ಎಕ್ಸಾಂಪಲ್ಲಿ ಕೇಳ್ಬೋದು ದ್ವಾರ ಸಮುದ್ರದಲ್ಲಿ ತುಘಲಕ್ನ ಪ್ರತಿನಿಧಿಯನ್ನ ಸೋಲಿಸುವ ಮುಖಾಂತರವಾಗಿ ಒಡೆವಡಿಸೋರು ಯಾರಪ್ಪ ವಿಮೋಚನೆ ಮಾಡೋದ್ರು ಯಾರಪ್ಪ ಅಂತ ಕೇಳಿದಾಗ ದಟ್ ಇಸ್ ಕಾಲ್ಡ್ ಮೂರನೇ ವೀರಬಲ್ಲಾಳ ಆಫ್ಟರ್ ಸಮ್ ಟೈಮ್ ದ್ವಾರ ಸಮುದ್ರ ವಾಸ್ ರಿಕ್ಯಾಪ್ಚರ್ಡ್ ಬೈ ವಯ್ಸಳ ವೀರಬಲ್ಲಾಳ ತ್ರೀ ಆದರೆ ಅವನ ಮತ್ತೆ ಆಳಿಕೆ ಆಳ್ಕೆ ಆಗಲಿಲ್ಲ ಅಷ್ಟೊತ್ತಿಗೆ ವಿಜಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅವ್ರ ಜೊತೆ ಸೇರ್ಕೊಳ್ತಾರೆ ಇ ವಾಸ್ ಕನ್ಸಿಡರ್ಡ್ ಯಾಸ್ ಲೀಡರ್ ಆಫ್ ಲಿಬರೇಷನ್ ಮೂಮೆಂಟ್ ಇನ್ ಕನ್ನಡ ದೇಶ ಲಿಬರೇಷನ್ ಇನ್ ಕಾಕತೀಯ ಅಂತ ಕೇಳಿದಾಗ ಮುಸ್ಲಿಮಿ ಬ್ರದರ್ಸು ಲಿಬರೇಷನ್ ಕನ್ನಡ ದೇಶ ಅಂತ ಕೇಳಿದಾಗ ಮೂರನೇ ವೀರಬಲ್ಲಾಳ ಯಾರ ವಿರುದ್ಧವಾಗಿ ಮೊಹಮ್ಮದ್ ಬಿನ್ ತುಗುಲಕ್ನ ಪ್ರತಿನಿಧಿ ವಿರುದ್ಧವಾಗಿ ರಚ್ಚಿಗೆ ಎದ್ಬಿಟ್ಟು ಅವರನ್ನ ಹಾಕ್ತಾರೆ ಈಗ ಕಂಪ್ಲಿಗೆ ಬರೋಣ ಕಂಪ್ಲಿಯಲ್ಲಿ ಇದ್ದವರು ಅರಿಹರ ಮತ್ತು ಬುಕ್ರಾಯ ಅಲ್ಲಿನ ಕಮಾಂಡರ್ಸ್ ಆಗಿದ್ರು ಅವರು ಯಾವಾಗ ಓರ್ಗರಲ್ಲಾಗಿರ್ಬೋದು ದ್ವಾರ ಸಮುದ್ರದಲ್ಲಾಗಿರ್ಬೋದು ಅಲ್ಲಿನ ಪ್ರತಿನಿಧಿಗಳ ವಿರುದ್ಧವಾಗಿ ದಂಗೆ ಎದ್ದು ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡಾಗ ತುಗುಲಕ್ಕೆ ಯೋಚನೆ ಮಾಡ್ತಾನೆ ಯಾಕೆ ಜನರು ದಂಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವಾಗ ಅವನಿಗೆ ಅರ್ಥ ಆಗುತ್ತೆ ಅಲ್ಲಿರುವಂಥವರು ಮುಸ್ಲಿಂ ಪ್ರತಿನಿಧಿಗಳು ಆದ್ದರಿಂದ ಅಲ್ಲಿ ಎಲ್ಲ ಹಿಂದೂ ಇರೋದ್ರಿಂದ ಮುಸ್ಲಿಂ ಪ್ರತಿನಿಧಿಗಳಾಗಿ ಅಲ್ಲನ್ನು ಅಲ್ಲಿ ಮುಸ್ಲಿಂ ಪ್ರತಿನಿಧಿಗಳನ್ನ ನೇಮಕ ಮಾಡಿಬಿಟ್ಟು ಆಳ್ವಿಕೆ ಮಾಡೋದು ಕಷ್ಟ ಆಗುತ್ತೆ ಮತ್ತೆ ಇವ್ರ ಕ್ಯಾರೆಕ್ಟರ್ ಕೂಡ ಸರಿ ಇರೋದಿಲ್ಲ ಏಕೆಂದ್ರೆ ನೋಡಿ ಬೇರೆ ಬೇರೆ ಥರ ಬಿಹೇವಿಯರ್ಸ್ ಅವರ ಹಿಂದೂಗಳ ಕಲ್ಚರಿಗೆ ಅಡ್ಡಿ ಎಲ್ಲ ಮಾಡ್ತಿರ್ತಾರೆ ಆದ್ದರಿಂದ ಮಾಡ್ತಾನೆ ಕಂಪ್ಲಿನ ಆದರೂ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕಂಪ್ಲಿಗೆ ಯಾರನ್ನ ಕಳ್ಸಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಅವ್ನಿಗೆ ಅನ್ಸುತ್ತೆ ಹರಿಹರ ಮತ್ತು ಬುಕ್ಕ್ರಾಯನ ಕಳಿಸ್ಬಿಟ್ರೆ ಅವ್ರು ಹೆಂಗೋ ಕಂಪ್ಲಿಯವ್ರೆ ಅವರೇ ಅಲ್ಲಿ ಅಲ್ಲಿ ಇದ್ದವ್ರೆ ಅವರು ಅವ್ರನ್ನ ನನ್ನ ಪ್ರತಿನಿಧಿಯಾಗಿ ಅಲ್ಲಿ ಕಳಿಸ್ಬಿಟ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಅಲ್ಲೇ ಇರ್ತಾರೆ ನಮ್ಮ ರಾಜವಂಶವೂ ಕೂಡ ಹಂಗೆ ಇರುತ್ತೆ ನಮ್ಮ ಕಂಟ್ರೋಲ್ ಇರುತ್ತೆ ಅನ್ಕೋತಾರೆ ಆದರೆ ಉಲ್ಟಾಗುತ್ತೆ ಐ ಉಲ್ಟಿಲಿ ಯು ಆಗುತ್ತೆ ಅದು ಹಾಗೇನು ಮಾಡ್ತಾರೆ ಆ ಒಂದು ಪ್ಲಾನಿಂಗ್ ಹಾಕ್ಕೊಂಡು ಹಾಕೊಂಡು ಮೊಹಬಿ ಹರಿಹರ ರಾಯ ಮತ್ತು ಮುಕ್ರಾಯನ ರಾಯನ ಬರ್ರಪ್ಪ ದಕ್ಷಿಣ ಭಾರತದಲ್ಲಿ ಜನರು ದಂಗೆ ಹೇಳ್ತಾ ಇದ್ದಾರೆ ಆನೆಗೊಂದಿಗೆ ಕಂಪ್ಲಿಗೆ ಕಂಪ್ಲಿಯಲ್ಲಿ ನೀವು ಆಲ್ರೆಡಿ ಆಳ್ವಿಕೆ ಮಾಡಿದ್ರಿ ಅವಾಗ ಕಮೆಂಡರ್ಸ್ಗಳಾಗಿದ್ರಿ ನೀವು ಜನರ ಜನರನ್ನ ಮೆಚ್ಚುಗೆಗೆ ಪಾತ್ರ ಆಗಿದ್ರಿ ನೀವು ನನ್ನ ಪರವಾಗಿ ಹೋಗಿ ಆಳ್ವಿಕೆನ ಅಲ್ಲಿ ಹೋಗ್ಬಿಟ್ಟು ರೆಪ್ರೆಸೆಂಟೇಟಿವ್ ಆಗಿ ಆಳ್ವಿಕೆನ ಮಾಡಿದ್ರೆ ಡೆಫಿನೆಟ್ಲಾಗಿ ಆಗಿ ಅವರು ನಮ್ಮ ವಿರುದ್ಧವಾಗಿ ದಂಗೆ ಇಡಲ್ಲ ಅಂತ ಅನ್ಕೊಂಡು ಏನು ಮಾಡ್ತಾನೆ ಹರಿಯರ ರಾಯ ಮತ್ತು ಬುಕ್ಕರಾಯ ಕಂಪ್ಲಿಗೆ ಕಳಿಸ್ತಾರೆ ತನ್ನ ಪ್ರತಿನಿಧಿಯಾಗಿ ಬಿಕಾಸ್ ಅಲ್ಲೂ ಕೂಡ ಜನಗಳು ರಚ್ಚಿಗೆದಿರ್ತಾರೆ ಅಲ್ಲೂ ಕೂಡ ಜನಗಳು ರಚೆಗೆ ಬಿಡ್ತಾರೆ ಅದನ್ನ ಕಣ್ಣಂತಿ ಅಗೇನ್ಸ್ಟ್ ರೆಪ್ರೆಸೆಂಟೇಟಿವ್ ಇನ್ ಕಂಪ್ಲಿ ಎ ಪಾಪುಲರ್ ರೆಬೆಲಿಯನ್ ವಾಸ್ ಟು ಪ್ಲೇಸ್ ಕಂಪ್ಲಿಯಲ್ಲಿ ಏನು ಕಾಕತೆಯರಲ್ಲಿ ವೈ ಈ ಕಡೆ ವಯಸ್ಸಲ್ರಲ್ಲಿ ಮೂರನೇ ಬೀರಬಲ್ಲ ಅಲ್ಲಿ ಹೇಳ್ತಾನೆ ಈಗ ಕಂಪ್ನಿಯಲ್ಲಿ ಅಲ್ಲಿನ ಜನರ ರೆಚ್ಚಿತ್ ಬಿಡ್ತಾರೆ ಇದನ್ನ ಗಮನಿಸಿದಂತಹ ಮೊಹಮ್ಮದ್ ಬಿಂತುಗುಲಕ್ಕು ಅರಿಯರ ಮತ್ತು ಬುಕ್ಕರಾಯನ್ನು ಕರೆದ್ಬಿಟ್ಟು ನೀವು ಯಾಕೆ ಕಂಪ್ಲಿಗೆ ಹೋಗಬಾರದು ನೀವು ನೀವು ಅಲ್ಲೇ ಅವರೇ ನೀವು ನನ್ನ ಪ್ರತಿನಿಧಿಯಾಗಿ ಹೋದ್ರೆ ಜನರು ದಂಗೆ ಹೇಳಲ್ಲ ಅನ್ನುವ ಕಾನ್ಸೆಪ್ಟ್ ಮೇಲೆ ಹರಿಹರ ಮತ್ತು ಬುಕ್ಕರಾಯನ್ನ ಆ ಆಸ್ತ್ರದಿಂದ ನೀವು ಹೋಗ್ರಿ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಅಂತ ಹೇಳ್ಬಿಟ್ಟು ಕಂಪ್ಲಿಗೆ ಕಳಿಸ್ತಾರೆ ಆದರೆ ಹರಿಹರ ರಾಯ ಮತ್ತು ಬುಕ್ಕರಾಯ್ ಇಲ್ಲಿಗೆ ಬಂದಾಗ ಅವರ ಮೈಂಡ್ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ ಬಿಕಾಸ್ ಅವ್ರಲ್ಲಿ ಹೋಗಿ ಮುಸ್ಲಿಮ್ಸ್ ಆಗಿರ್ತಾರೆ ಎಲ್ಲಿ ದೆಹಲಿಗೆ ಹೋದಾಗ ಅಲ್ಲಿ ಒಳ್ಳೆ ಪೊಸಿಷನ್ ಆಗಿದ್ರು ಅವರು ಆದರೆ ಯಾವಾಗ ಅವ್ರು ವಾಪಸ್ಸು ದಕ್ಷಿಣ ಭಾರತಕ್ಕೆ ಬಂದರು ಅವ್ರಿಗೆ ಅರ್ಥ ಆಯಿತು ನಾವ್ಯಾಕೆ ಅವರ ಅಂಡರ್ಲಿ ಕೆಲಸ ಮಾಡಬೇಕು ನಾವೇ ಒಂದು ಸಪ್ರೇಟು ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಣ ರಾಜ್ಯವನ್ನು ಸ್ಥಾಪನೆ ಮಾಡೋಣ ಆಳ್ವಿಕೆಯನ್ನು ಮಾಡೋಣ ತೂಲಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ತುಂಬ ದೂರ ಆಗುತ್ತೆ ದೆಹಲಿಯಿಂದ ಅನ್ನುವ ಪ್ಲಾನಿಂಗನ್ನು ಹಾಕೊಂಡು ಹರಿಹರಾಯ ಮತ್ತು ಬುಕ್ಕರಾಯ ಶೃಂಗೇರಿಯ ಮಠದ ಸ್ವಾಮೀಜಿ ಆಗಿರ್ತಕ್ಕಂಥ ವಿದ್ಯಾರಣ್ಯ ಭರಸ್ತರು ಹೋಗ್ಬಿಟ್ಟು ಅವರು ಫಸ್ಟ್ ಹಿಂದೂಗಳಾಗ್ತಾರೆ ಅವರೇನು ಮುಸ್ಲಿಮ್ಸ್ ಆಗಿದ್ರಲ್ಲ ಹೋಗ್ಬಿಟ್ಟು ಈಗ ಅವರು ಹಿಂದೂಗಳಾಗಿ ಕನ್ವರ್ಟ್ ಆಗ್ತಾರೆ ಕನ್ವರ್ಟ್ ಆಗ್ಬಿಟ್ಟು ಅವರು ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಐ ವಿಲ್ ಟೆಲ್ ಯು ಅವರ ಪ್ರತಿನಿಧಿಗಳಾಗಿ ಬರ್ತಾರೆ ಆದರೆ ಅವರು ಇಲ್ಲಿ ಬರೋತ್ತಿಗೆ ಅವರ ಮೈಂಡ್ ಚೇಂಜ್ ಆಗುತ್ತೆ ಇಲ್ಲಿಗೆ ಬಂದು ಶೃಂಗೇರಿ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ವಿದ್ಯಾರಣ್ಯ ಬಳಸು ಮಾಧವ ವಿದ್ಯಾರಣ್ಯ ಮತ್ತು ಸಾಯನ ವಿದ್ಯಾರಣ್ಯ ಅವರ ಗೈಡೆನ್ಸ್ನ ಮೇರೆಗೆ ಅವರು ಹಿಂದೂ ಧರ್ಮಕ್ಕೆ ಮತ್ತೆ ಕನ್ವರ್ಟ್ ಆಗ್ತಾರೆ ಕನ್ವರ್ಟ್ ಆಗ್ಬಿಟ್ಟು ಮಾಡ್ತಾರೆ ಅದೇ ಇತಿಹಾಸ ಸುವರ್ಣ ಇಟ್ ಸುವರ್ಣ ಯುಗ ಏನಾಯ್ತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ವಿದ್ಯಾರಣ್ಯ ಬ್ರದರ್ಸ್ನ ಭೇಟಿ ಆಗ್ತಾರೆ ಅವರ ಆಶೀರ್ವಾದದೊಂದಿಗೆ ಅವ್ರೇನ್ ಮಾಡ್ತಾರೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಆನೆಗೊಂದಿಯಲ್ಲಿ ಗೊತ್ತಿರ್ಬೇಕು ನಿಮಗೆ ಆನೆಗುಂದಿಯಲ್ಲಿ ವಿಜಯನಗರ ಬೆಳಿಲಿ ಆನೆಗುಂದಿ ಅಂತ ಫಸ್ಟ್ ಅವ್ರು ಫಸ್ಟ್ ಸ್ಥಾಪನೆ ಮಾಡಿದ್ದು ಸಾಮ್ರಾಜ್ಯವನ್ನು ಆನೆಗುಂದಿಯಲ್ಲಿ ಬಿಕಾಸ್ ಆಗಿ ಬಂದಿದ್ದು ಅಲ್ಲೇ ಸ್ಥಾಪನೆ ಮಾಡ್ತಾರೆ ಅವರು ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಆನೆಗುಂದಿಯಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾರೆ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಹಲವಾರು ಬುಕ್ಗಳಲ್ಲಿ ಕೊಟ್ಟಿಲ್ಲ ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಲ್ಲೇನಂತಾರೆ ತುಂಗಭದ್ರ ದಡದಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ ಐ ವಿಲ್ ಟೆಲ್ ಯು ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಹೋಗ್ತೀನಿ ಬಟ್ ನಾನು ತುಂಬ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತಿದೀನಿ ಮತ್ತೆ ನೀವು ಕೆಳಗಡೆ ಕಾಮೆಂಟ್ ಹಾಕಿ ಸರ್ ನೀವು ಹೇಳ್ತಿರ ಅಂತ ಡೋಂಟ್ ಪರಿ ನಾನು ಫಸ್ಟ್ ಹೇಳಿದಂಗೆ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಕಾಮೆಂಟ್ ಮಾಡಿದ್ರೆ ವಿದ್ಯಾರಣ್ಯ ಬ್ರದರ್ಸ್ನ ಒಂದು ಸಲಹೆಯ ಮೇರೆಗೆ ಅವರ ಪ್ರೇರಣೆಯಿಂದ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಆನೆಗುಂದಿಯಲ್ಲಿ ಕಂಪ್ಲಿ ರಾಜಧಾನಿ ಆನೆಗುಂದಿಯಲ್ಲಿ ಆನೆಗುಂದಿಯಲ್ಲಿ ವಿಜಯನಗರ ಸಾರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಈ ಕಂಪ್ಲಿ ಎಪಿಸೋಡನ್ನು ಫರಿಷ್ಟ ಅವರು ಉಲ್ಲೇಖ ಮಾಡಿದ್ದಾರೆ ಅದು ನೀವು ನೋಡ್ಬೋದು ಫರಿಷ್ಟ್ ಅವರ ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಹಾಂ ಇದು ಗೊತ್ತಿರಬೇಕು ನಿಮಗೆ ಹಾಂ ಹರಿಹರ ಮತ್ತು ಬುಕ್ಕರಾಯ ವಿದ್ಯಾರಣ್ಯ ಪ್ರದರ್ಸ್ನ ಒಂದು ಇನ್ಸ್ಪಿರೇಷನ್ನ ಮೇರೆಗೆ ಆನೆಗೊಂದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ವಿಜಯನಗರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನಂತರವಾಗಿ ಅವ್ರಿಗೆ ಅನ್ಸುತ್ತೆ ಆನೆಗುಂದಿಯಲ್ಲಿ ನೋಡಿ ಇಲ್ಲಿ ಇದೆ ನೋಡ್ರಿ ಆನೆಗುಂದಿ ನೋಡಿ ಆನೆಗುಂದಿ ಆನೆಗುಂದಿಯಲ್ಲಿ ಸ್ಥಾಪನೆ ಮಾಡಿದಾಗ ಅವ್ರಿಗೆ ಅಷ್ಟು ಅದು ಸೇಫ್ ಅನ್ಸಲ್ಲ ಮತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ನಾವು ಅವ್ರಿಗೆ ಒಂದು ಒಂದು ಹೊಸ ಒಂದು ಒಂದು ನಗರವನ್ನ ಯಾಕೆ ಸ್ಥಾಪನೆ ಮಾಡಬಹುದು ಅಂತ ಅವ್ರು ಯೋಚನೆ ಮಾಡ್ತಾರೆ ಹೊಸ ನಗರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ ಎಲ್ಲ ಫೆಸಿಲಿಟಿ ಇರಬೇಕು ಆತರ ಒಂದು ನಗರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಒಂದು ಪ್ಲಾನಿಂಗ್ ಏನಾಗ್ತಾರೆ ಹರಿರಾಯ ಮತ್ತು ಮುಕ್ಕರಾಯ ಆನೆಗೊಂದಿಲ್ಲಿ ಸ್ಥಾಪನೆ ಮಾಡಿದ್ರು ವಿಜಯನಗರ ಸಾಮ್ರಾಜ್ಯವನ್ನು ಆಗೇನು ಮಾಡ್ತಾರೆ ಒಂದು ನಗರವನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅದರ ಪಕ್ಕದಲ್ಲಿ ಹತ್ರದಲ್ಲಿಯೇ ಒಂದು ತುಂಗಭದ್ರ ನದಿಯ ದಂಡೆಯ ಮೇಲೆ ಹೊಸ ನಗರವನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ವಿದ್ಯಾನಗರ ಅಂತ ಹೆಸರಿಡ್ತಾರೆ ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಕಾಮೆಂಟ್ ಮಾಡಬೇಡಿ ಫಸ್ಟು ಬಿಕಾಸ್ ಅವರು ವಿದ್ಯಾರಣ್ಯ ಬ್ರದರ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗಿದ್ದು ಅಲ್ವಾ ಅವರ ಪ್ರೇರಿತವಾಗಿ ಅದಕ್ಕೆ ಮಾಡ್ತಾರೆ ಆ ಗುರುಗಳಿಗೋಸ್ ಗುರುಗಳಿಗೆ ತಮ್ಮ ಒಂದು ಇದನ್ನು ಸಲ್ಲಿಸ್ಲಿಕ್ಕೋಸ್ಕರ ವಿದ್ಯಾನಗರ ಅಂತ ಫಸ್ಟ್ ಹೆಸರಿಡ್ತಾರೆ ವಿದ್ಯಾರಣ್ಯ ಬ್ರದರ್ಸು ಅಲ್ವಾ ಅವರಿಗೆ ಒಂದು ಸಲ್ಲಿಸ್ಲಿಕ್ಕೋಸ್ಕರ ಮುಡಿಪಾಗಿ ನಗರವನ್ನ ಮೊದಲಿಗೆ ವಿದ್ಯಾನಗರ ಅಂತ ಅದಕ್ಕೆ ಹೆಸರಿಡ್ತಾರೆ ಅವರ ಗೌರವಕ್ಕಾಗಿ ವಿದ್ಯಾರಣ್ಯ ಬ್ರದರ್ಸ್ನ ಒಂದು ಗೌರವಕ್ಕಾಗಿ ಇಡ್ತಾರೆ ಆದರೆ ವಿದ್ಯಾರಣ್ಯ ಬ್ರದರ್ಸು ಇದನ್ನು ಒಪ್ಪಲ್ಲ ವಿದ್ಯಾರಣ್ಯ ಇವೆಲ್ಲ ಬೇಡಪ್ಪ ಇದಕ್ಕೆ ವಿಜಯನಗರ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ವಿಜಯನಗರ ಯಾವಾಗಲೂ ವಿಜಯವಾಗಿರಲಿ ಅಂತ ಹೇಳ್ಬಿಟ್ಟು ವಿಜಯನಗರ ಅಂತ ಹೇಳ್ಬಿಟ್ಟು ಅವರು ಮರು ನಾಮಕರಣ ಕನ್ಫರ್ಮ್ ಮಾಡ್ತಾರೆ ವಿದ್ಯಾರಣ್ಯ ಬ್ರದರ್ಸು ವಿದ್ಯಾನಗರ ಬೇಡ ಇದಕ್ಕೆ ಇದು ಯಾವತ್ತು ವಿಜಯನಗರ ವಿಜಯನಗರ ಯಾವತ್ತು ವಿಜಯದ ಸಂಕೇತ ಆಗಿರಲಿ ಅಂತ ಹೇಳ್ಬಿಟ್ಟು ಆ ನಗರಕ್ಕೆ ವಿದ್ಯಾನಗರ ಅಂತ ಬೇಡ ವಿಜಯನಗರ ಅಂತ ಇಡೋಣ ಅಂತ ಹೇಳ್ಬಿಟ್ಟು ವಿದ್ಯಾರಣ್ಯ ಬ್ರದರ್ಸ್ ಕನ್ಫರ್ಮ್ ಮಾಡ್ತಾರೆ ಹೆಸರನ್ನ ಫಸ್ಟ್ ಹೆಸರು ವಿದ್ಯಾನಗರ ಅಂತೇಳಿ ಇವರು ಕನ್ಫರ್ಮ್ ಮಾಡ್ತಾರೆ ವಿದ್ಯಾರಣ್ಯ ಬ್ರದರ್ಸು ನಗರ ಬೇಡ ವಿದ್ಯಾನಗರ ಬೇಡ ಅದಕ್ಕೆ ವಿಜಯನಗರ ವಿಜಯದ ಸಂಕೇತ ಅಂತ ಹೆಸರನ್ನ ಅಂತ ಹೇಳ್ಬಿಟ್ಟು ಹೆಸರನ್ನ ಇಡ್ತಾರೆ ಈಗ ಸ್ಥಾಪನೆ ಆಗುತ್ತೆ ಈಗ ಅದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗುತ್ತೆ ಕ್ಲಿಯರ್ ಆಯ್ತು ಅನ್ಕೋತೀನಿ ಡೀಟೇಲ್ಡ್ ಆಗಿ ನಾನು ನಿಮಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಪ್ರತಿಯೊಂದು ಪಾಯಿಂಟ್ ಪಾಯಿಂಟ್ ಅನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಮತ್ತೆ ಒಂದು ಅಲ್ಲಿ ಕೇಳಿದಾರೆ ಕರ್ನಾಟಕದ ಯಾವ ಪ್ಲೇಸ್ ಅಲ್ಲಿ ಭೀಮನು ರಾಕ್ಷಸ ಹಿಡಿಂಬೆಯನ್ನ ಕೊಂದನೆಂದು ನಂಬಲಾಗಿದೆ ಅಂತ ಕೇಳಿದಾಗ ಹಂಪಿಯಲ್ಲಿ ಅಂತ ಗೊತ್ತಿರಲಿ ಹ್ಮ್ ಕರ್ನಾಟಕದ ಹಂಪಿಯಲ್ಲಿ ಭೀಮನು ರಾಕ್ಷಸ ಹಿಡಿಂಬೆಯನ್ನ ಕೊಂದನೆಂದು ನಂಬಲಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಈಗ ನಿಮಗೆ ಅರ್ಥ ಆಯಿತು ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ನಂತರವಾಗಿ ಹೊಸ ನಗರ ಸ್ಥಾಪನೆ ಆಗತ್ತೆ ಅದನ್ನ ವಿದ್ಯಾನಗರ ಅಂತ ಹೆಸರಿಡಲಾಗಿರುತ್ತೆ ಮೊದಲಿಗೆ ಯಾಕೆಂದ್ರೆ ವಿದ್ಯಾರಣ್ಯ ಸಹೋದರರ ಗೌರವಕ್ಕಾಗಿ ನಂತರವಾಗಿ ವಿದ್ಯಾರಣ್ಯ ಬ್ರದರ್ಸು ಈ ಹೆಸರು ಬೇಡ ಇದಕ್ಕೆ ಯಾವಾಗಲೂ ವಿಜಯನಗರ ವಿಜಯನಗರ ಅಂತ ಹೆಸರಿಡೋಣ ವಿಜಯದ ಸಂಕೇತವಾಗಿ ಇಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಜಯನಗರ ಅಂತ ಹೇಳ್ತಾರೆ ಈಗ ಅದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗುತ್ತೆ ದಟ್ ಇಸ್ ಕಾಲ್ಡ್ ಹಂಪಿ ಈಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಹೇಗಿತ್ತು ಅಂತ ನೋಡ್ಕೊಳ್ತಾ ಹೋದ್ರೆ ನೋಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂದ್ಕೊಳ್ಳಿ ನಂತರವಾಗಿ ವಿಜಯನಗರ ಸಾಮ್ರಾಜ್ಯ ನಂತರವಾಗಿ ಬೊಮನಿ ಸುಲ್ತಾನರು ಬರ್ತಾರೆ ಈ ಆಂಧ್ರದಲ್ಲಿ ರೆಡ್ಡಿ ರಾಜರು ಇರ್ತಾರೆ ರೆಡ್ಡಿ ರಾಜರು ಈ ಒರಿಸ್ ಪ್ರದೇಶದಲ್ಲಿ ಗಜಪತಿಯರು ಆಳ್ವಿಕೆನ ಮಾಡ್ತಿರ್ತಾರೆ ಅವರ ಸಮಕಾಲೀನ ಹೇಳ್ತಿದ್ದೀನಿ ನಿಮಗೆ ಇಲ್ಲಿ ಪಾಂಡ್ರಲ್ಲಿ ಅಲ್ಲಿ ಮಧುರೆಯಲ್ಲಿ ತುಗಲಕ್ ಪ್ರತಿನಿಧಿ ಆಳ್ವಿಕೆ ಮಾಡ್ತಾರೆ ಅಲ್ಲಿ ಏನು ಅಲ್ಲಿ ಏನು ರಚೆ ಇದರಲ್ಲ ನೋಡ್ರಿ ಕಾಕತೀಯರಲ್ಲಿ ಮುಸ್ತುನಿ ಪದಸ್ತು ರಚಟ್ಟು ಇವ್ರನ್ನ ತುಗಲ ಪ್ರತಿನಿಧಿಯನ್ನ ಓಡಾಡಿಸ್ತಾರೆ ಕಂಪಿಲಿಯಲ್ಲಿ ಆಲ್ರೆಡಿ ಜನರು ರಚೆದ್ಬಿಟ್ಟು ಓಡಿಸಿರ್ತಾರೆ ಇಲ್ಲಿ ದ್ವಾರ ಸಮುದ್ರದಲ್ಲಿ ಮೂರನೇ ಬೀರಬಲ್ಲ ಓಡಿಸ್ತಾನೆ ಆದರೆ ಮಧುರೆಯಲ್ಲಿ ಓಡಿಸಲ್ಲ ಅವರು ಜನಗಳು ಅಕ್ಸೆಪ್ಟ್ ಮಾಡ್ಕೋತಾರೆ ಕಂಪಿಲಿಗೆ ಹರಿಹರ ಮತ್ತು ಬುಕ್ರಾಯನ್ನ ರೆಪ್ರೆಸೆಂಟೇಟಿವ್ ಆಗಿ ನೇಮಕ ಮಾಡಿ ಕಳಿಸಲಾಗುತ್ತೆ ಆದರೆ ಅವರ ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ಟು ಹೊಸ ನಗರವನ್ನೇ ಸ್ಥಾಪನೆ ಮಾಡಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ದಟ್ ಇಸ್ ಕಾಲ್ಡ್ ವಿಜಯನಗರ ಸಾಮ್ರಾಜ್ಯ ಐಹೋ ಅರ್ಥ ಆಗಿದೆ ನಿಮಗೆ ನಂತರವಾಗಿ ಇಲ್ಲಿ ದೇವಿ ಸುತ್ತಾನರು ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಇದು ಸಮಕಾಲೀನತೆ ನಿಮಗೆ ಗೊತ್ತಿರಬೇಕು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಬೇಕಾದ್ರೆ ಮೇಲೆ ಬಹುಮನಿ ಸುಲ್ತಾನಿದ್ರು ಈ ಕಡೆ ರೆಡ್ಡಿ ರಾಜರು ಈ ಕಡೆ ಗಜಪತಿಯ ಒಡಿಸ್ಸಾ ಇಲ್ಲಿ ಮಾಬಾರಲಿ ತುಗುಲ ಪ್ರತಿನಿಧಿ ಇದ್ರು ಈ ಕಡೆ ದೆಹಲಿ ಸುಲ್ತಾನರು ಇದ್ರು ಅನ್ನುವಂಥದ್ದು ಗೊತ್ತಿರಬೇಕು ಅದು ನಿಮ್ಗೆ ಯಾವಾಗ ನಿಮ್ಗೆ ಈಸಿ ಅರ್ಥ ಆಗುತ್ತೆ ಯಾರ್ಯಾರು ಸಮಕಾಲಿಗೆ ಇದ್ರು ವಿಜಯನರ ಸಾಮ್ರಾಜ್ಯಕ್ಕೆ ಅಂತ ನಿಮ್ಗೆ ಗೊತ್ತಿರಲಿ ಅಂಡ್ ನೆಕ್ಸ್ಟ್ ಮೂಲಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟ್ ಮೂಲಗಳು ವಿಜಯನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಮಾಡಿದ್ರೆ ಮೂವತ್ತರಿಂದ ನಲವತ್ತು ಗಂಟೆ ಟೀಚ್ ಮಾಡ್ಬೋದು ಯಾಕಪ್ಪ ಅಂದ್ರೆ ಅಷ್ಟೊಂದು ಆಫ್ ನಮಗೆ ಅವೈಲೇಬಲ್ ಇದೆ ಈ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ವಿಜಯನಗರ ಸಾಮ್ರಾಜ್ಯ ಇತಿಹಾಸ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಶಾಸನಗಳಾಗಿರ್ಬೋದು ಮತ್ತೆ ನ್ಯೂಸ್ಮ್ಯಾಟಿಕ್ ಸೋರ್ಸಸ್ಗಳು ನಾಣ್ಯಗಳ ಮುಖಾಂತರವಾಗಿ ಪಡೆದುಕೊಂಡಿರುವಂತಹ ಮಾಹಿತಿಗಳು ಸಾಹಿತ್ಯಿಕ ಮೂಲಗಳು ಮತ್ತೆ ಈ ಫಾರಿನರ್ಸ್ಗಳು ಬರ್ತಾರಲ್ಲ ವಿದೇಶಿ ವಿದೇಶಿಗರು ಬಂದಾಗ ಅವರು ಬಂದಂತಹ ಬರಹಗಳು ಅವರಿಂದ ತಿಳಿದುಕೊಂಡಂತಹ ಮಾಹಿತಿಗಳು ಇವೆಲ್ಲವನ್ನು ಪಡೆದುಕೊಂಡ್ರೆ ಸಾಕಷ್ಟು ಮಾಹಿತಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ದೊರಕಿವೆ ಏನು ಕಡಿಮೆ ಏನು ದೊರಕಿಲ್ಲ ಬೇಕಾದಷ್ಟು ಎಷ್ಟು ಬೇಕಾದ್ರೂ ಹೇಳ್ಬೋದು ವಿಜಯನಗರ ಬಗ್ಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ಬೋದು ಅಷ್ಟು ಆಂಪಲ್ ಆಫ್ ಸೋರ್ಸ್ಗಳು ಇವೆ ನಮ್ಮ ಮನಸ್ಸು ಮಾಡೋದ್ರ ಬೇಕಾದ್ರೆ ನಲವತ್ತ ಐವತ್ತಿನ ಟೀಚ್ ಮಾಡ್ಬೋದು ಅಷ್ಟು ಸೋರ್ಸ್ಗಳಿವೆ ಬಟ್ ಅಷ್ಟೆಲ್ಲ ಬೇಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಏನು ಇಂಪಾರ್ಟೆಂಟು ಡೀಟೇಲ್ಡ್ ಚರ್ಚೆ ಮಾಡ್ತೀನಿ ತುಂಬಾ ಡೀಟೇಲ್ಡ್ ಆಳವಾಗಿ ಚರ್ಚೆ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಸೋರ್ಸಸ್ಗಳು ದ ಸೋರ್ಸ್ ಮೆಟೀರಿಯಲ್ಸ್ ಫಾರ್ ಸ್ಟಡಿ ಫಾರ್ ದಿ ಸ್ಟಡಿ ಆಫ್ ಜನರೈಸ್ ಹಿಸ್ಟ್ರಿ ಇಸ್ ಆ್ಯಂಪಲ್ ತುಂಬ ಸೋರ್ಸ್ಗಳಿದೆ ಸಾಕಷ್ಟು ಮೂಲಗಳಿವೆ ನಾನು ನಿಮ್ಗೆ ಹೇಳ್ಬೋದು ಏಳು ಸಾವಿರ ಇನ್ಸ್ಕ್ರಿಪ್ಷನ್ಸ್ಗಳು ನಿಯರ್ಲಿ ಏಳು ಸಾವಿರ ಇನ್ಸ್ಕ್ರಿಪ್ಷನ್ಸ್ಗಳು ದಕ್ಷಿಣ ಭಾರತದಲ್ಲಿ ಸಿಕ್ಕಿವೆ ಇವರಿಗೆ ಸಂಬಂಧಪಟ್ಟಂತೆ ಆ ಶಾಸನಗಳ ಮುಖಾಂತರವಾಗಿ ಬೇಕಾದಷ್ಟು ಇತಿಹಾಸವನ್ನು ಬರಿಬೋದು ಯಾರ ರಾಜರ ಬಗ್ಗೆ ಆಗಿರ್ಬೋದು ಹಲವಾರು ಸಿಗ್ತವೆ ನಿಮಗೆ ಬಿತ್ರಗುಂಟ ಶಾಸನ ಆಗಿರ್ಬೋದು ದೇವಪಲ್ಲಿ ಕಾಪರ್ ಪ್ಲೇಟ್ ಆಗಿರ್ಬೋದು ಇಲ್ಲಿ ಚೆನ್ನಾಯಪಟ್ನ ಇನ್ಸ್ಕ್ರಿಪ್ಷನ್ನು ಮತ್ತು ಹಂಪಿ ಇನ್ಸ್ಕ್ರಿಪ್ಷನ್ನು ಶ್ರೀರಂಗಂ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ನು ಹಲವಾರು ಇನ್ಸ್ಕ್ರಿಪ್ಷನ್ಸ್ಗಳು ಶಾಸನಗಳು ಸಿಗ್ತವೆ ಹಲವಾರು ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ ಬೇಕಸ್ ಇಲ್ಲಿಗೆ ಇತಿಹಾಸ ಬರಲಿಕ್ಕೆ ನಮಗೆ ಕಡಿಮೆ ಸೋರ್ಸ್ಗಳೆಂತ ಇಲ್ವೇ ಇಲ್ಲ ಆರಾಮಾಗಿ ಸಿಗ್ತವೆ ಬೇಕಾದಷ್ಟು ಸೋರ್ಸ್ಗಳು ಇತಿಹಾಸಕಾರರಿಗೆ ಭಾಳ ಹೆಲ್ಪ್ ಆಗಿವೆ ಇವು ಮತ್ತು ಇದಲ್ದಲೆ ನ್ಯೂಮಿಸ್ಮ್ಯಾಟಿಕ್ಸ್ ಸೋರ್ಸಸ್ಗಳಾಗಿರ್ಬೋದು ಸಾಹಿತ್ಯಿಕ ಮೂಲಗಳಾಗಿರ್ಬೋದು ಮತ್ತೆ ವಿದೇಶಿ ಪ್ರಯಾಣಿಕರ ಬರಹಗಳು ಕೂಡ ಹಲವಾರು ಮಾಹಿತಿನ ಕೊಡ್ತವೆ ಬಹು ಮುಖ್ಯವಾಗಿ ನಿಕೋಲ್ ಡಿ ಕಾಂಟಿ ಆಗಿರ್ಬೋದು ಅಬ್ದುಲ್ ರಜಾಕು ಡೊಮಿಂಗೊ ಫೇಸು ಡೂಟ ಬರ್ಬೋಸಾ ನ್ಯೂನಿಸು ಮತ್ತೆ ಅಥನೇಸಿಯ ಅಥನೇಸಿಯಸ್ ನಿಕೆಟಿನ್ನು ಇವೆಲ್ಲರೂ ಬರ್ತಾರೆ ಇವೆಲ್ಲರೂ ಕೂಡ ತಮ್ಮ ಪುಸ್ತಕದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದ್ದಾರೆ ಅವು ಕೂಡ ಬ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಬರಲಿಕ್ಕೆ ಸಾಕಷ್ಟು ಎಲ್ಪನ್ನು ಮಾಡ್ತವೆ ತಿಳ್ಕೊಂಡು ತಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡ್ರ್ಯಾಗ್ ಅನಿಸಿದ್ರು ಕೂಡ ನಿಮಗೆ ಇದು ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೆ ನಿಮಗೆ ಸ್ವಲ್ಪ ಸ್ಲೋ ಹೇಳಿದೆ ಹೇಗೆ ಸ್ಥಾಪನೆ ಆಯಿತು ವಿಜಯನಗರ ಸಾಮ್ರಾಜ್ಯ ಆನೆಗೊಂದಿಲಿ ಮೊದಲು ಸ್ಥಾಪನೆ ಆಯಿತು ನಂತರವಾಗಿ ಅವರು ವಿದ್ಯಾ ವಿದ್ಯಾ ನಗರ ಅಂತ ಮಾಡಿದ್ರು ನಂತರವಾಗಿ ವಿಜಯನಗರ ಅಂತ ಆಯಿತು ಅದೆಲ್ಲ ನಿಮಗೆ ಗೊತ್ತಿರಬೇಕು ಹ್ಞೂ ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್ ಇಷ್ಟು ಗೊತ್ತಿರಲಿ ಮುಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಇದು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಈಗೇ ಇರಲಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ಗಳನ್ನು ರೆಫರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್